ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಚಾಮರಾಜಪೇಟೆಯ ಗಣೇಶ ಸ್ವೀಟ್ಸ್ ಅಂದರೆ ಒರಿಜಿನಲ್ ಗಣೇಶ ಸ್ವೀಟ್ಸ್ ಆ ಒಂದು ಅಂಗಡಿ, ಆ ಅಂಗಡಿಯ ವೈಶಿಷ್ಟ್ಯಗಳು, ಅಲ್ಲಿ ಸಿಗುವಂಥ ಖಾದ್ಯಗಳು ಇವೆಲ್ಲವನ್ನು ನಿಮಗೆ ಪರಿಚಯಿಸಿದ್ದೀನಿ. ಜೊತೆಗೆ ಆ ಅಂಗಡಿಯ ಮಾಲೀಕರಾದಂಥ ಆರ್ ಸದಾಶಿವರಾವ್ ಅವರನ್ನು ಕೂಡ ಅಂಗಡಿಯಲ್ಲಿ ಮಾತಾಡಿಸಿದ್ದೀನಿ. ಆ ಅಂಗಡಿಯ ವೈಶಿಷ್ಟ್ಯ ಅಂದರೆ ರಾಜ್ ಲಡ್ಡು. ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಕೂಡ ಈ ರಾಜ್ ಲಡ್ಡು ಬಗ್ಗೆ ನೀವು ಕೆಲವು ವರ್ಷಗಳ ಹಿಂದೆ ಓದಿರ್ತೀರಿ, ನೋಡಿರ್ತೀರಿ. ಆ ಒಂದು ಅನುಭವವನ್ನು ಮತ್ತೊಮ್ಮೆ ತಾಜಾಗೊಳಿಸುವ ಸಲುವಾಗಿ ನಾನು ಇವತ್ತು ಸದಾಶಿವರಾವ್ ಅವರ ಮನೆಗೆ ಬಂದಿದ್ದೀನಿ. ಈ ರಾಜ್ ಲಡ್ಡು ಹಿಂದಿನ ವೈಶಿಷ್ಟ್ಯ, ಇದು ಹೇಗೆ ಸಿದ್ಧವಾಯಿತು, ಹೇಗೆ ಇದು ಅವರ ತಲೆಯಲ್ಲಿ ಈ ಒಂದು ಆಲೋಚನೆ ಬಂತು, ಅದನ್ನು ಅವರು ಕಾರ್ಯರೂಪಗೊಳಿಸಿದ್ದು ಹೇಗೆ, ಹಾಗೂ ಅದು ಯಶಸ್ಸನ್ನು ಕಂಡಿದ್ದು ಹೇಗೆ, ಈ ಎಲ್ಲ ವಿವರಗಳನ್ನು ಅವರನ್ನೇ ಮಾತಾಡ್ಸೋಣ. ಬನ್ನಿ. ನಮಸ್ಕಾರ ಸದಾಶಿವರಾವ್. ನಮಸ್ಕಾರ ಸರ್. ನಿಮ್ಮ ಅಂಗಡಿಯನ್ನು ಸಂದರ್ಶನ ಮಾಡಿದ್ದೀವಿ, ಅಲ್ಲಿ ನಿಮ್ಮನ್ನು ಮಾತಾಡಿಸಿದ್ದೀವಿ, ನಿಮ್ಮ ಅಂಗಡಿಯ ಖಾದ್ಯಗಳನ್ನೆಲ್ಲ ನಮ್ಮ ವೀಕ್ಷಕರಿಗೆ ಪರಿಚಯಿಸಿದ್ದೀವಿ. ಇವತ್ತು ಹಣ ಕೊಡೋದಕ್ಕೆ ಜನ ಸಿದ್ಧವಾಗಿದ್ದಾರೆ, ಆದರೆ ಆರೋಗ್ಯಕರವಾದಂಥ ತಿಂಡಿ ತಿನಿಸುಗಳು ನಮಗೆ ಬೇಕಾಗಿದೆ. ಯಾವತ್ತೂ ಅಷ್ಟೇ ಕ್ವಾಲಿಟಿ ಅದೇ ಮುಖ್ಯ ನಮಗೆ. ಆದರೆ ಎಷ್ಟೋ ಜನ ಈ ಒಂದು ವ್ಯಾಪಾರವನ್ನು ವೃದ್ಧಿಸಿಕೊಳ್ಳುವ ಸಲುವಾಗಿ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಬಳಸಿ ಕಡಿಮೆ ಬೆಲೆಗೆ ಕೊಟ್ಟು ಜನಗಳನ್ನು ಸೆಳೆಯುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನೀವು ಆ ರೀತಿಯ ಪ್ರಯತ್ನವನ್ನು ಯಾವತ್ತೂ ಮಾಡಿಲ್ಲ. ನಿಮ್ಮ ಅಂಗಡಿಯ ವೈಶಿಷ್ಟ್ಯವಾದಂಥ ರಾಜ್ ಲಡ್ಡು, ಅದನ್ನು ಈಗಾಗಲೇ ನಾವು ಸ್ಥೂಲವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯಿಸಿದ್ದೀವಿ. ಈಗ ನಿಮ್ಮಿಂದ ಆ ರಾಜ್ ಲಡ್ಡು ಕಥೆಯನ್ನು ಕೇಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಅದು ಹೇಗೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ನಿಮ್ಮ ಮನಸ್ಸಿನಲ್ಲಿ ಈ ಆಲೋಚನೆ ಹೇಗೆ ಬಂತು, ಇದನ್ನು ಹೇಳಿ ಸರ್. ಮೊಟ್ಟ ಮೊದಲನೇದಾಗಿ ನಾವು ರಾಜ್ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳಲ್ಲೂ ನಾನು ಒಬ್ಬ. ನೀವು ಒಬ್ಬರು. ಅವ್ರದ್ದು ಚಿತ್ರಗಳನ್ನ ಬಹಳ ನೋಡ್ತಾ ಇದ್ದೋ. ಅವರ ಮರಣಾನಂತರ ನಾವೊಂದು ಅವ್ರ ಹೆಸರಲ್ಲೊಂದು ಸ್ವೀಟ್ ಮಾಡಬೇಕು ಅಂತ ಯೋಚನೆ ಬಂತು. 2006 April 12 ಅಣ್ಣವರು ದೈವಾಧೀನರಾದರು. ನಮಗೆ ಯೋಚನೆ ಬಂದಾಗ ಇವರು ಬೇಜಾರಲ್ಲಿರ್ತಾರೆ, ಅವ್ರ ಮನೆಯಲ್ಲಿ ಪರ್ಮಿಷನ್ ತಗೊಂಡು ಪಾರ್ವತಮ್ಮ ಅವ್ರ ಹತ್ರ ಹೋಗಿದ್ದೆ. ಜೂನ್ ತಿಂಗಳಲ್ಲಿ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗೆ ಜೂನ್ ತಿಂಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದು ಕೆಲವೇ ಐಟಮ್ ಹಾಕಿ ಇದು ಉತ್ಕೃಷ್ಟ ರೀತಿಯಲ್ಲಿ ಮಾಡಬೇಕು, ಇದಕ್ಕೆ ಬಣ್ಣ ಹಾಕಬಾರ್ದು, ಇದು ತಿಂದರೆ ಎಲ್ಲರೂ ಮೆಚ್ಚಬೇಕು, ತಿರುಪತಿ ಲಾಡು ಬಿಟ್ಟರೆ ನೆಕ್ಸ್ಟ್ ರಾಜ್ ಲಾಡು ಲೀಡಿಂಗಲ್ಲಿ ಬರಬೇಕು ಅಂತೇಳಿ ಅತ್ಯುತ್ತಮವಾಗಿ ಅದನ್ನು ರೆಡಿ ಮಾಡಿದ್ವು. ಅದನ್ನು ಅದು ಉತ್ಕೃಷ್ಟವಾಗಿ ಮಾಡಿದ್ದೀರಿ. ತಿರುಪತಿ ಲಡ್ಡು ರೀತಿನಲ್ಲೇ ಅದರ ಸೈಜನ್ನು ಕೂಡ ದೊಡ್ಡ ಸೈಜಲ್ಲೂ ಮಾಡಿದ್ದೀರಿ, ಸಣ್ಣ ಸೈಜಲ್ಲೂ ಮಾಡಿದ್ದೀರಿ. ನಾನು ಹಿಂದೆನೆ ಹೇಳಿದಾಗೆ ಅಣ್ಣವರು ಎಲ್ಲ ರೀತಿಯ ಪಿಕ್ಚರಲ್ಲೂ ಮಾಡ್ತಾಯಿದ್ರಲ್ಲ, ಹಾಗೆ ನೀವು ಸಹ ನಿಮ್ಮ ಅಂಗಡಿಯಲ್ಲಿ ಎಲ್ಲ ರೀತಿಯ ಸ್ವೀಟ್ಗಳ ಜೊತೆಯಲ್ಲಿ ಅದಕ್ಕೆ ಮುಕುಟಪ್ರಾಯವಾಗಿ ಆ ರಾಜ್ ಲಡ್ಡುವನ್ನು ಇಟ್ಟಿದ್ದೀರಿ. ನೀವೊಂದು ಮಾತು ಹೇಳಿದಿರಿ, ತಿರುಪತಿ ಲಡ್ಡು ರೀತಿನಲ್ಲಿ ಉತ್ಕೃಷ್ಟವಾಗಿ ಮಾಡಬೇಕು ಅಂತ. ತಿರುಪತಿ ಲಡ್ಡು ಕೂಡ ಇವತ್ತು ವಿವಾದಕ್ಕೆ ಒಳಗಾಗಿದೆ. ಅದು ಅವರ ಆಡಳಿತ ಮಂಡಳಿಯಿಂದ. ಹೌದು ಹೌದು ಹೌದು. ಕಾರಣ ಏನಾದರೂ ಇರಲಿ, ಆದರೆ ವಿವಾದ ಅಂತೂ ಆಗಿದೆ. ವಿವಾದ ಆಗಿದೆ, ಕೋಟ್ಯಾಂತರ ಭಕ್ತರಿಗೆ ನೋವಾಗಿದೆ. ಆದರೆ ನೀವು ರಾಜ ಅಭಿಮಾನಿಗಳನ್ನು ಯಾವತ್ತೂ ನೋಯಿಸಿಲ್ಲ. ಇದು ಹೇಗೆ ನಡ್ಕೊಂಡು ಬಂತು ರಾಜ ಲಡ್ಡು? ಇದು ಚೆನ್ನಾಗಿ ನಡ್ಕೊಂಡು ಬಂತು. ಅವ್ರು ಪ್ರತಿ ವರ್ಷ ಹುಟ್ಟಿದಬ್ಬ ಮತ್ತೆ ಸಮಾಧಿ ಬಳಿ ತಗೊಂಡೋಗಿ ಕೊಡ್ತಾ ಇದ್ದು ಎಲ್ಲರೂ ಮುಗಿ ಬಿದ್ದು ಬಿದ್ದು ಒಂದು ಲಾಡು ಕೊಟ್ಟರೆ ಮೂರು ಲಾಡು ಕಿತ್ಕೊಂಡು ತಿಂತಾ ಇದ್ರು. ಆಮೇಲೆ ನಮ್ಗೆ ಅಲ್ಲಿ ಹಂಚೋಕ್ಕಾಗ್ಲಿಲ್ಲ, ಕೆಲವೇ ಚಿತ್ರಮಂದಿರಗಳೆಲ್ಲ ಹಂಚಿದ. ದೊಡ್ಡ ಮನೆ ಹುಡುಗ ಬಂದಾಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ನರ್ತಕಿ ಥಿಯೇಟ್ರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿವರೆಗೂ ಒಂದೇ ದಿನ 5,000 ಲಾಡು ಹಂಚಿದ್ದೀವಿ. ಆಮೇಲೆ ಕಸ್ತೂರಿ ನಿವಾಸ ಪಿಕ್ಚರ್ ಕಲರ್ ಬಂತಲ್ಲ, ಆಗಲೂ 3 ಥಿಯೇಟ್ರಲ್ಲಿ, ಉಮಾ ಥಿಯೇಟ್ರು, ಸ್ಟೇಟ್ ಟಾಕೀಸು ಮತ್ತು ನವರಂಗ್ ಟಾಕೀಸಲ್ಲಿ ಒಂದು ಸೋನ್ ಪಪ್ಪಡಿ, ಒಂದು ರಾಜ್ ಲಡ್ಡು ಎಲ್ಲರಿಗೂ ಕೊಟ್ಟಿದ್ದೀವಿ 3 ಶೋಗನ್. ಈ ರಾಜ್ ಲಡ್ಡು ವೈಶಿಷ್ಟ್ಯ ಏನು ಅಂದರೆ ನೀವು ಏನೇನು ಬಳಸ್ತೀರಿ ಇದಕ್ಕೆ? ಇದಕ್ಕೆ ಬಣ್ಣ ಹಾಕೋದಿಲ್ಲ. ಹೌದು. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಶುಭ್ರವಾಗಿ ಬೆಳ್ಳಗಿದ್ರು, ಅವರು ಧರಿಸುವ ವಸ್ತ್ರಗಳು ಬೆಳ್ಳಗಿತ್ತು, ಆದ್ರಿಂದ ಅವ್ರ ಕಳಂಕ ಬರಬಾರ್ದು ಯಾವುದೇ ರೀತಿಯಲ್ಲಿ ಅಂತ ಹೇಳಿ ಅದು ಬಣ್ಣರಹಿತವಾಗಿ ಅದನ್ನ ರೆಡಿ ಮಾಡ್ದು. ಅದು ಮತ್ತೆ ಕಡಲೆ ಹಿಟ್ಟು ಕಾಳು ಮಾಡ್ತೀವಿ, ಆಮೇಲೆ ಹಾಲು ಹಾಕ್ತೀವಿ, ಮತ್ತೆ ತುಪ್ಪ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಹಾಕಿ ಅದನ್ನ ರೆಡಿ ಮಾಡ್ತೀವಿ. ನಾವು ಯಾರಿಗೂ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಒಂದು ತಿಂದರೆ 4 ತಿನ್ನಬೇಕು, ಆ ರೀತಿ ಮಾಡಿದ್ದಕ್ಕೆ ನಮಗೆ
ಜನ ಬಂದು ತಿಂತಾ ಇದ್ರು, ಬಹಳ ಚೆನ್ನಾಗಿದೆ ಅಂತ ಹೊಗಳಿ ನಮಗೆ ಹರಿಸಿ ನಮಗೆ ರಾಜ ಲಡ್ಡುಯಿಂದ ಮೆರೆಸಿದ್ರು ನಮ್ಮ ಜನ. ಅಂದರೆ ರಾಜಕುಮಾರ್ ಅವರು ನಮ್ಮನ್ನು ಅಗಲಿ ಹೋದ ಮೇಲೆ ಅವರ ನೆನಪಿನಲ್ಲಿ ನೀವು ಒಂದು ಈ ವಿಶಿಷ್ಟವಾದಂಥ ಒಂದು ಖಾದ್ಯವನ್ನು ತಯಾರುಪಡಿಸಿ ಜನರಿಗೆ ರಾಜಕುಮಾರ್ ಅವರ ನೆನಪು ಬರೋ ಹಾಗೆ ಮಾಡಿದ್ದೀರಿ. ಹೌದು. ಇದನ್ನು ಅವರ ಮನೆಯವರು ನಿಮಗೆ ಅನುಮತಿಯನ್ನು ಸುಲಭವಾಗಿ ಕೊಟ್ರ? ಹೌದು, ಸುಲಭವಾಗಿ ಕೊಟ್ಟರು. ಯಾರ್ದು ತೊಂದರೆ ಇಲ್ಲ ಮಾಡಿ ಅಂದರು. ಆಗಾಗ ಪಾರ್ವತಮ್ಮ ಅವರು ಮನೆಗೆ ತರಿಸ್ತಾ ಇದ್ರು, ವಜ್ರೇಶ್ವರಿ ಕಮ್ಮೆನ್ಸಿಗೆ ತರಿಸ್ತಾ ಇದ್ರು, ಶಿವರಾಜ್ ಕುಮಾರ್ ಅವರು ತರಿಸಿ ಬಹಳ ಚೆನ್ನಾಗಿದೆ ಅಂತೇಳಿ ಯೂಟ್ಯೂಬಲ್ಲಿ ಹೊಗಳಿದ್ದಾರೆ. ಮತ್ತು ಪುನೀತ್ ರಾಜ್ಕುಮಾರ್ ಅವರು ಇರುವಾಗಲೂ ಕೊಟ್ಟಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರ ಮಗಳಿಗೆ ರಾಜ್ ಲಡ್ಡು ಅಂದರೆ ಭಾಳ ಪ್ರೀತಿ ಅಂದರು. ಮತ್ತೆ ಭೇಟಿ ಆಗೋಕೆ ಆಗಲಿಲ್ಲ, ಅವರು ಬ್ಯುಸಿ ಆಗಿರೋದ್ರಿಂದ ನಾವು ಹೋಗೋಕ್ಕೂ ಆಗಲಿಲ್ಲ. ಈಗಲೂ ತರಿಸ್ಕೊತಾ ಇರ್ತಾರೆ ಅವ್ರ ಮನೆ? ಈಗಲೂ ಅವ್ರ ಮನೆಯಲ್ಲಿ ತರಿಸ್ತಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರು ತರಿಸ್ತಾರೆ, ಅವರ ಗೋವಿಂದ ರಾಜ್ ಇದ್ದಾರೆ, ಲಕ್ಷ್ಮೀ ಗೋವಿಂದ ರಾಜ್ ಅವ್ರ ಮನೆಯಲ್ಲಿ ತರಿಸ್ತಾ ಇರ್ತಾರೆ. ಮೈಸೂರಿನಲ್ಲಿ ಎಸ್ ಎ ಶ್ರೀನಿವಾಸ್ ಇದ್ದಾರೆ, ಬೆಂಗಳೂರಿಗೆ ಬಂದಾಗ ಅವರು ತಗೊಂಡೋಗಿ ಮೈಸೂರಲ್ಲಿ ಹಂಚ್ತಾರೆ. ಸಿ ಕೈ ಚಂದ್ರು ತಗೊಳ್ತಾರೆ, ರಾಕ್ ಲೈನ್ ವೆಂಕಟೇಶ್ ಅವರು ತಗೊಳ್ತಾರೆ. ಚಿತ್ರರಂಗದ ಅನೇಕ ಗಣ್ಯರು ಬರ್ತಾರೆ, ನಿರ್ಮಾಪಕರು ನಿರ್ದೇಶಕರು ತರಿಸ್ತಾ ಇರ್ತಾರೆ. ಆಗಾಗ ರಾಜ್ ಲಡ್ಡೇ ಬೇಕು ಅಂತಾರೆ. ಎನ್ ಆರ್ ರಮೇಶ್ ಅವರು ಹುಟ್ಟಿದಬ್ಬಕ್ಕೆ ಪ್ರತಿ ವರ್ಷನೂ 4,000 ಲಾಡು ತರಿಸಿ ಅವ್ರ ಅಭಿಮಾನಿಗಳಿಗೆ ಅಂತಾರೆ. ಅವ್ರಿಗೆ ಅದೇ ಆಗ್ಬೇಕು. ಅವರು ಬಹಳ ಒಂದು ವಿಶೇಷ ರೀತಿಯಲ್ಲಿ ಮಾಡ್ತಾರೆ. ಕಸ್ತೂರಿ ನಿವಾಸ ಪಿಕ್ಚರ್ ಬಂದಾಗ ಎಲ್ಲಾ ಮಕ್ಕಳಿಗೂ ಕರ್ಕೊಂಡೋಗಿ ಥಿಯೇಟರಲ್ಲಿ ಕಲರ್ ಪಿಕ್ಚರ್ ತೋರಿಸ್ತಾ ಇದ್ರು. ಅವರು ಬಹಳ ಒಳ್ಳೆ ವ್ಯಕ್ತಿತ್ವ ಇರೋ ಜನ. ಹೌದು, ನಾವು ಅವರನ್ನು ಸಂದರ್ಶನ ಮಾಡಿದೀವಿ. ಜೊತೆಗೆ ಅವರು ಯಡಿಯೂರಿನಲ್ಲಿ ಮಾಡಿರುವಂತಹ ಉತ್ಕೃಷ್ಟವಾದ ಜನಗಳಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಕೂಡ ಪರಿಚಯಿಸಿದೀವಿ. ಅವರು ಅವರ ಹುಟ್ಟಿದಬ್ಬಕ್ಕೆ ಈ ರಾಜ ಲಡ್ಡುವನ್ನೇ ಕೊಡ್ತಾರೆ ಅಂತ ಈಗ ನೀವು ಹೇಳಿದ ಮೇಲೆ ನಮಗೆ ಗೊತ್ತಾಯಿತು. ನಿಮ್ಮ ಅಂಗಡಿಗೆ ಯಾರೆಲ್ಲ ಸೆಲೆಬ್ರಿಟಿಗಳು ಬರ್ತಾರೆ? ಎಲ್ಲರೂ ಬರ್ತಾ ಇದ್ರು. ಮುಂಚೆ ನಾವು ದೊಡ್ಡ ಅಂಗಡಿ ಇತ್ತು ಅಲ್ಲಿ ಮಹದೇಶ್ವರ ದೇವಸ್ಥಾನದ ಪಕ್ಕ, ಅಲ್ಲಿರುವಾಗ ಎಲ್ಲರೂ ಬರ್ತಾ ಇದ್ರು. ಈ ಕರೋನಾ ಬಂದ್ಮೇಲೆ ಇಲ್ಲಿ ಈ ಕಡೆ ಬಂದು ಅಂಗಡಿ ಚಿಕ್ಕದಾಯ್ತು. ಕೆಲವ್ರಿಗೆ ಇನ್ನೂ ಅದು ಗೊತ್ತಿಲ್ಲ, ಯಾರು ನಾವ್ ಎಲ್ಲಿದ್ದೀವಿ ಏನಾಗಿದ್ದೀವಿ ಅನ್ನೋದು ಇನ್ನೂ ಪರಿಚಯ ಆಗಿಲ್ಲ ಅವ್ರಿಗೆ. ಕೆಲವ್ರು ಇಲ್ಲ ಎಲ್ಲೋ ಹೋಗಿದ್ದಾರೆ, ದುಬೈಗೆ ಹೋಗಿದ್ದಾರೆ, ಲಂಡನ್ಗೆ ಹೋಗಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ದಾರೆ. ಆದ್ರಿಂದ ಕೆಲವ್ರಿಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ ಎಲ್ಲರೂ ಬಂದು ಇಲ್ಲೇ ವ್ಯಾಪಾರ ಮಾಡ್ತಾರೆ. ನಮಗೆ ಈಗ ಗೊತ್ತಾಗ್ಲಿ ಅಂತಾನೆ ನಾವು ಜನಕ್ಕೆ ಅದನ್ನ ಮತ್ತೆ ಪರಿಚಯಿಸಿ. ತುಂಬಾ ಸಂತೋಷ. ನಿಮ್ಮ ಟೋಟಲ್ ಕನ್ನಡ ಚಾನೆಲ್ ನೋಡ್ತಾ ಇದೀವಿ ನಾವು, ಬಹಳ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ವಿಶ್ಲೇಷಣೆ ಬಹಳ ಚೆನ್ನಾಗಿದೆ. ಚಿತ್ರರಂಗದ ಬಗ್ಗೆ ಚಾನೆಲ್ ಇಂದಾನೆ ನೀವು ನಮಗೆ ಪರಿಚಯ ಆಗಿದೆ. ಹೌದು, ನಿಮ್ಮ ಕಾರ್ಯಕ್ರಮ ನಿಮ್ಮ ಇದನ್ನ ನೋಡಿ ನಮಗೂ ಬಹಳ ಸಂತೋಷ ಆಯ್ತು. ಒಳ್ಳೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ, ಇದು ಹಿಂಗೆ ಮುಂದುವರಿಲಿ ಅಂತ ನಾವು ಬೇಡ್ಕೊಳ್ತೀವಿ. ಈ ರಾಜ್ ಲಡ್ಡುವನ್ನ ನೀವೇನಾದ್ರು ಪೇಟೆಂಟ್ ಮಾಡಿಸಿದೀರಾ? ರಿಜಿಸ್ಟರ್ಡ್ ಮಾಡಿದೀವಿ, ಸರ್ಟಿಫಿಕೇಟ್ ಇದೆ ಇಲ್ಲಿ. ಓಕೆ. ಆಮೇಲೆ ಎಲ್ಲ ಇದರಲ್ಲಿ ಪೇಪರಲ್ಲಿ ಟಿವಿನಲ್ಲೆಲ್ಲ ಆಗಿನ ಕಾಲದಲ್ಲಿ ಬಂದಿದೆ. ಅವಾಗ ಅವಾಗ ತರಿಸ್ತಾ ಇರ್ತಾರೆ, ವಿದೇಶಕ್ಕೆಲ್ಲ ಹೋಗುತ್ತೆ. ಸಿ ಕೆ ಚಂದ್ರು ಅವರು ಆಸ್ಟ್ರೇಲಿಯಾ ಅಮೆರಿಕಾಗೆಲ್ಲ ತಗೊಂಡೋಗ್ತಾ ಇರ್ತಾರೆ, ಅಲ್ಲಿ ಹಂಚ್ತಾ ಇರ್ತಾರೆ ಲಾಡು. ಈಗಲೂ ಅಂಗಡಿಯಲ್ಲಿ ದೊಡ್ಡ ಲಾಡು ಇತ್ತಲ್ಲ, ಅದು ತಮಿಳ್ನಾಡಿಗೆ ಹೋಗ್ತದೆ. ಒಬ್ಬರು ಮದುವೆಗೆ ಬೇಕು ಅಂತ ಹೇಳಿದ್ದಾರೆ, ಒಂದು 150 ಲಾಡು ದೊಡ್ಡ ದೊಡ್ಡದು. ಸರಿ ಸರಿ, ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಒಂದು 4 ದಿವಸ ಮುಂಚೆ ಹೇಳ್ಬೇಕಾಗುತ್ತೆ, ಅದು ಮಾಡೋದಕ್ಕೆ ತುಂಬಾ ಕಷ್ಟ ಇದೆ, ಅದು ಮಾಡೋದು ಅರ್ಜೆಂಟ್ಗೆ ಆಗೋದಿಲ್ಲ. ಇದನ್ನ ಯಾರಾದರೂ ಕಾಪಿ ಮಾಡೋದಕ್ಕೆ ನಕಲು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ ಬೇರೆ? ನಕಲು ಅಂದ್ರೆ ಕೆಲವು ಸ್ವೀಟ್ ಅಂಗಡಿಯವರು ಮಾಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಹೆಸರಲ್ಲಿ ರಾಜ ಲಡ್ಡು ನಾವು ಮಾಡ್ತಾ ಇದೀವಿ ಅಂತ. ಅದು ನನ್ಗೆ ಸರಿ ಕಾಣಿಸ್ತಾ ಇಲ್ಲ, ಅವ್ರು ತಿಳ್ಕೊಳ್ಬೇಕು ಅದನ್ನ. ಹೌದು, ಅದು ಕಾಪಿರೈಟ್ ಅಂತ ಒಂದು ಇರುತ್ತೆ. ನೀವೇನೋ ಒಂದು ಮಾಡಿದಾಗ ನೀವು ಹೇಗೆ ರಾಜಕುಮಾರ್ ಅವರ ಮನೆಗೆ ಹೋಗಿ ಅವ್ರ ಮನೆಯವರ ಅನುಮತಿ ತಗೊಂಡು ಮಾಡಿದ್ರು, ಹಾಗೆ ನೀವು ಮಾಡಿದ ಮೇಲೆ ನಿಮ್ಮ ಹತ್ರ ಬಂದು ಅದಕ್ಕೇನು ಒಂದು ಫಾರ್ಮಾಲಿಟೀಸ್ ಇದೆ ಅದನ್ನ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬೇರೆ ಪ್ರಶ್ನೆ. ಸುಮ್ಮನೆ ತಗೊಂಡೋಗಿ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ತಪ್ಪಲ್ವಾ? ಕೆಲವ್ರದ್ದು ಅದೇ ಕೆಲಸ ಆಗಿದೆ, ಈಗ ಏನು ಮಾಡೋಕ್ಕಾಗಲ್ಲ, ಅವ್ರ ಹಣೆ ಬರೋದು. ಪಾರ್ವತಮ್ಮ ಅವ್ರು ಮಾತಾಡಿರೋದು ಆಡಿಯೋ ಸಿ ಡಿ ಮತ್ತೆ ವಿಡಿಯೋ ಸಿ ಡಿ ಇದೆ, ರಾಜ ಲಡ್ಡು ಬಗ್ಗೆ ಮಾತಾಡಿರೋದು. ನಿಮ್ಗೆ ಅದನ್ನ ತಲುಪಿಸ್ತೀನಿ. ಎಲ್ಲ ಅಭಿಮಾನ ದೇವರುಗಳಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮದ ಯುವ ಸದಾಶಿವರಾಯರಿಗೂ ನನ್ನ ಅನಂತ ಅನಂತಾಶಿವರು. ನನಗೆ ಒಂದೇ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವರ ಆಶೀರ್ವಾದ ಮಾಡಬೇಕು ಅಂತ. ಬಟ್ ನನ್ನ ಆಶೀರ್ವಾದಕ್ಕಿಂತ ಅವರು ನೋಡಲು ತುಂಬ ಸಂತೋಷ. ಈ ಜನಗಳನ್ನೆಲ್ಲ ನೋಡಿ ತುಂಬ ಸಂತೋಷ. ಇವರು ಇದೇ ಥರ ಎಲ್ಲ ಬಡಾವಣೆಗಳಲ್ಲೂ ಇವರು ಸ್ವೀಟ್ ಅಂಗಡಿ, ಗಣೇಶ್ ಸ್ವೀಟ್ ಅಂಗಡಿ ಎಲ್ಲ ಕಡೆ ಬರಬೇಕು.
ಸ್ವಾಮಿನೂ ಹಾಗೂ ರಾಘವೇಂದ್ರ ಸ್ವಾಮಿಗಳ ಹತ್ರ ಪ್ರಾರ್ಥನೆ ಮಾಡಿ ಯಜಮಾನ್ರು ಎಲ್ಲ ಕಡೆನ ಅವ್ರಿಗೆ ಇದ್ದು ನೆನೆಸ್ಕೊಡ್ಲಿ ಅನ್ನೋದನ್ನ ಸದಾಶಿವರಲ್ಲಿ ಮುಂದೆ ಬಂದು ಎಲ್ಲ ಪಡೆಯಲ್ಲೂ ಗಣೇಶ ಸ್ವೀಟ್ಸ್ ಗಣೇಶ ಸ್ವೀಟ್ಸ್ ಬರಬೇಕು ಅಂತ ನನ್ನ ಆಸೆ. ಆಮೇಲಿಂದ ಅವರು ರಾಜ್ಕುಮಾರ್ ಸ್ವೀಟ್ ಕೊಟ್ಟಿದ್ರು, ನಾನು ನಮ್ಮ ಡಾಕ್ಟರ್ಸ್ಗೆ ಯಜಮಾನ್ರು ಬೇಕಾದವ್ರಿಗೆಲ್ಲ ಕೊಟ್ಟಿದ್ದು, ಅವರೆಲ್ಲ ತಿಂದ್ಬಿಟ್ಟ ಇಂಥ ದಿವಸ ತಿಂದೇ ಇಲ್ಲ ಈ ಸ್ವೀಟ್ನ, ಎಲ್ಲಿ ಮಾಡಿಸಿದ್ರಿ, ಎಲ್ಲಿತ್ತು, ಚೆನ್ನಾಗಿತ್ತು. ಆಮೇಲೆ ನಾನು ಹೇಳಿದ ಈ ಥರ ಜಾಂಬಾರ್ ಕೊಡಿಸುತ್ತೆ ಅಂತ ಹೇಳಿ ಅವರೆಲ್ಲರೂ ತುಂಬ ಖುಷಿಪಟ್ಟರು. ಹಾಗಾದ್ರೆ ಅವ್ರ ಸ್ನೇಹಿತರೆಲ್ಲ ಖುಷಿಪಟ್ಟಿರೋದ್ರಿಂದ ನಾನು ಅವ್ರ ಫ್ರೆಂಡ್ ರಾಮಸ್ವಾಮಿಗಳಿಗೂ ಕಳಿಸಿದ್ದೆ ಆ ಸ್ವೀಟ್ನ. ಅವ್ರು ಕೂಡ ತಿಂದ್ಬಿಟ್ಟು, ಅಕ್ಕ ನಾನು ಈ ಥರ ಸ್ವೀಟ್ನ ಯಾವುದೇ ಕಡೆ ತಿಂದಿಲ್ಲ, ತುಂಬ ಚೆನ್ನಾಗಿದೆ ಅಂತ ನಮ್ಮನ್ನಂತ ನಿಮ್ಮ ಅಣ್ಣನ ಹೆಸರೆಲ್ಲ ಈ ಸ್ವೀಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮ್ಮನ್ನು ಕಳಿಸ್ಕೊಟ್ಟೆ, ನಿಮ್ಗೆ ಸಂತೋಷ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಭಗವಂತ ಅವ್ರ ಎಲ್ಲ ಬಡಾವಣೆಗಳಲ್ಲೂ ಬೆಂಗಳೂರಿನಲ್ಲಿ ಎಲ್ಲರೂ ಗಣೇಶ ಸ್ವೀಟ್ಸ್ ಅಂಗಡಿ ಇರಬೇಕು ಆ ಥರ ಆ ಥರ ಆಗಲಿ ಅಂತ ಹೇಳಿ ಭಗವಂತ ನೇತ್ರದಾನ ಮಹಾದಾನ ಎಲ್ಲರೂ ಕಣ್ಣಿನ ದಾನ ಮಾಡಿ ಆ ಕಣ್ಣಿನಿಂದ ಇನ್ನೊಬ್ಬರು ಜೀವನಕ್ಕೆ ಬೆಳಕಾಗುತ್ತೆ. ನೀವು ಎರಡು ಕಣ್ಣು ಹೋದ ಮೇಲೆ ಕೊಡೋದಕ್ಕೆ ಇಬ್ಬರಿಗೆ ಜೀವದಾನ ಮಾಡಲಾಗಿರುತ್ತೆ ಅಂತ ಹೇಳಿ ಅದನ್ನ ಕೇಳಿಕೊಂಡು ನಾನು ಇವ್ರು ಯಾವಾಗಲೂ ಆಯುಧ ಆರೋಗ್ಯನ ಅವರಿಬ್ಬರಿಗೂ ಕೊಡಬೇಕು ಅಂತ ಹೇಳಿ ನಾನು ಸದಾಶಿವರಾಯರಿಗೂ ಹಾಗೂ ಹೆಂಡತಿಗೂ ಭಗವಂತ ಯಾವಾಗಲೂ ಆಯುಧಾಗೆ ಕೊಟ್ಬಿಟ್ಟು ಸಮೃದ್ಧಿಯಾಗಿ ಕೊಡಲಿ, ಅವರಿಬ್ಬರು ಆರೋಗ್ಯವಾಗಿರಲಿ, ಅನ್ಯೋನ್ಯವಾಗಿ ತುಂಬ ಕಾಲ ಬಾಳಲಿ ಅಂತ ಹೇಳಿ ನಾನು ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ. ಸದಾಶಿವರಾಯರೇ ಹೇಳಿ ಸರ್, ನಿಮ್ಮ ಅಂಗಡಿಯ ಇನ್ನೊಂದು ವಿಶೇಷ ಈ ಮೈಸೂರು ಪಾಕ್. ಹೌದು, ಮೈಸೂರು ಪಾಕ್ಗೆ ನಿಮಗೆ ಮೈಸೂರಿನಲ್ಲೂ ಒಂದು ಫೇಮಸ್ ಅಂಗಡಿ ಇದೆ, ಬೆಂಗಳೂರಿನಲ್ಲೂ ಬೇರೆ ಬೇರೆ ಅಂಗಡಿಗಳಲ್ಲಿ ಮೈಸೂರು ಪಾಕ್ ಚೆನ್ನಾಗಿದೆ ಅನ್ನುವಂಥ ಒಂದು ಪರಿಪಾಠ ಇದೆ. ನಿಮ್ಮಲ್ಲಿ ಕೂಡ ಈ ಮೈಸೂರು ಪಾಕಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಎಷ್ಟು ಈಗ ಮೈಸೂರು ಪಾಕು ಕೆ ಜಿ? ಈಗ ನಾವು 800 ರೂಪಾಯಿ ಇಟ್ಟಿದ್ದೀವಿ. 1989 ನಾವು ಚಿಕ್ಕ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದ್ವು ಮೈಸೂರು ಪಾಕು. ಅವಾಗ 100 ರೂಪಾಯಿ ಕೆ ಜಿಗೆ ಮೈಸೂರು ಪಾಕ್ ಕೊಡ್ತಾ, ಆಗ ತುಪ್ಪದ ರೇಟ್ ಕಡಿಮೆ ಇತ್ತು. ಈಗೆಲ್ಲ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಕೆಲವು ಕಡೆ 1000, 1100 ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ತಗೊಳ್ಳಿ ಅಂತೇಳಿ 1 ಕೆಜಿಗೆ 800 ರೂಪಾಯಿ ಇಟ್ಟಿದ್ದೀವಿ. ರಾಜ್ ಲಡ್ಡು 800 ರೂಪಾಯಿ ಇಟ್ಟಿದ್ದೀವಿ. ಮೈಸೂರಲ್ಲಿ ಫಸ್ಟ್ ಪ್ರಾರಂಭ ಆಗಿದ್ದು ಮೈಸೂರು ಪಾಕು. ಅದು ಇಡೀ ಪ್ರಪಂಚ ಸುತ್ತಿ 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 ನಮ್ಮ ಚಾಮರಾಜಪೇಟೆಗೆ ನಮ್ಮ ಅಂಗಡಿಗೆ ಬಂತದು. ಚೆನ್ನಾಗಿ ಇಷ್ಟಪಟ್ಟರು, ತಿಂದು ಚೆನ್ನಾಗಿದೆ ಅಂತ ನಮಗೆ ಹರಿಸಿದ್ರು. ಭಾಳ ಜನ ಬಂದು ಆಗಿನ ಕಾಲದಿಂದ ಮೈಸೂರು ಪಾಕೆ ತಗೊಳ್ತಾ ಇದ್ರು. ಸಿ ಕೈ ಚಂದ್ರ ಅವರು ಎಲ್ಲ ಚಾನಲ್ನಲ್ಲೂ ನಮ್ಮ ಮೈಸೂರು ಪಾಕ್ ಬಗ್ಗೆ, ಡಾಕ್ಟರ್ ರಾಜ್ ಲಡ್ಡು ಬಗ್ಗೆ ಆಗಾಗ ಮಾತಾಡಿ ಅದರ ವಿಶ್ಲೇಷಣೆ ಮಾಡಿದ್ದಾರೆ. ನಿಮಗೆ ಈ ವಿಪರೀತ ಆರ್ಡರ್ ಬಂದ್ಬಿಟ್ರೆ ಹೇಗೆ ಪೂರೈಸ್ತೀರಿ? ಅದಿಲ್ಲ, ಅದಕ್ಕೆಲ್ಲ ಜಾಗ ಚೌಟ್ರಿ ತಗೊಳ್ತೀವಿ ಬಾಡಿಗೆಗೆ. ಅಲ್ಲಿ ಜನ ತಂದು ಹಾಕಿ ನಮ್ಮ ಮಾಸ್ಟರ್ ಇರ್ತಾರೆ, ಅಲ್ಲಿ ನಿಂತು ಮಾಡಿಸ್ತೀವಿ ನಾವೇ. ಏನೇನು ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅದನ್ನ ಅವರೇ ಮಾನಿಟರ್ ಮಾಡ್ತೀವಿ. ಯಾಕೆಂದ್ರೆ ಕ್ವಾಲಿಟಿ ಕೆಡಬಾರದು, ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಹಾಳಾಗೋದಕ್ಕೆ ಬಿಡೋದೇ ಇಲ್ಲ. ಒಂದು ಸಾರಿ ಕೆಟ್ಟ ಹೆಸರು ಬಂದ್ಬಿಟ್ರೆ ಆಮೇಲೆ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ನಾವು ನಂದಿನಿ ತುಪ್ಪ ಬಿಟ್ಟು ಬೇರೆ ತಗೊಳ್ಳೋದಿಲ್ಲ. ಕೆಲವರು ತಂದು ಕೊಡ್ತಾರೆ ಸ್ಯಾಂಪಲ್, ಚೆನ್ನಾಗಿರೋದಿಲ್ಲ ಅದು, ಆ ವಾಸನೆ ನೋಡಿದ ತಕ್ಷಣ ಗೊತ್ತಾಗ್ತದೆ, ಅದೆಲ್ಲ ಹಾಕೋದೇ ಇಲ್ಲ ನಾವು. ಸೊ ನಿಮ್ಮ ಈ ಅಂಗಡಿಯಲ್ಲಿ ಉಪಯೋಗಿಸುವ ಮೂಲಕ ನಂದಿನಿ ತುಪ್ಪಕ್ಕೆ ಕೂಡ ನೀವು, ನಂದಿನಿ ಈಗ ಶ್ರೇಷ್ಠವಾದ ತುಪ್ಪ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಮತ್ತೆ ತಿರುಪತಿ ಲಾಡುಗೆ ಅದನ್ನೇ ಬಳಸ್ತಾ, ಹೌದು ಅದನ್ನೇ ಬಳಸ್ತಾರೆ ಅಂತ. ಅದನ್ನು ಬಳಸ್ತಾ ಇದ್ದಷ್ಟು ಕಾಲ ಯಾವುದೇ ವಿವಾದ ಇರಲಿಲ್ಲ. ಒಂದು ರಾಜ್ಯಗಳ ನಡುವಿನ ಸಂಬಂಧನೂ ಚೆನ್ನಾಗಿತ್ತು, ನಮ್ಮ ರಾಜ್ಯಕ್ಕೂ ಒಂದು ಉಪಯೋಗ ಆಗ್ತಾ ಇತ್ತು. ಅಷ್ಟು ದೊಡ್ಡ ಅದೆಷ್ಟೋ 1000 ಟನ್ಗಳ ಲೆಕ್ಕದಲ್ಲಿ ತಗೋತಾರೆ ಅವರು ಅಂತ. ಕೆಲವರು ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ತುಪ್ಪನ, ಅದು ಆರೋಗ್ಯ ಇಲಾಖೆ ಅವ್ರು ಹಿಡಿಬೇಕು, ಯಾಕೋ ಹಿಡಿತಾ ಇಲ್ಲ. ಇಲ್ಲ, ಈ ಸಾರಿ ಪೇಪರ್ನಲ್ಲಿ ಬಂದಿದೆ, ಅದಕ್ಕೇನೋ ಒಂದು GPS ಹಾಕಿ ಯಾವುದೇ ಕಾರಣಕ್ಕೂ ಈ ಟ್ಯಾಂಕರ್ಗಳು ಹೋಗುವಾಗ ಬರುವಾಗ ಮಧ್ಯದಲ್ಲಿ ಅದಕ್ಕೆ ಅಡಲ್ಟ್ರೇಷನ್ ಮಾಡಬಾರ್ದು, ಏನನ್ನು ಬೆರೆಸಬಾರ್ದು, ಅದನ್ನೆಲ್ಲ ಮಾನಿಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವರು ಅರ್ಧ ತುಪ್ಪ ಹಾಕ್ತಾರೆ, ಅರ್ಧ ಪಾಮ್ ಆಯಿಲ್ ಅಂತ, ಅದು ಪಾಮ್ ಆಯಿಲ್ ಮಿಕ್ಸ್ ಮಾಡ್ತಾರೆ, ಅದು ಸ್ಮೆಲ್ಲೇ ಬೇರೆ ಬರ್ತದೆ, ಅದು ಗೊತ್ತಾಗಲ್ಲ ಜನಗಳಿಗೆ. ಆರೋಗ್ಯಕ್ಕೆ ಬಹಳ ಆದಷ್ಟು ಕಂಪನಿ ಅವರು ಬೆಂಗಳೂರಿನಲ್ಲಿ ಶುರು ಆಗಿದ್ದಾರೆ, ನಮ್ಮ ತುಪ್ಪ ಚೆನ್ನಾಗಿದೆ ತಗೊಳ್ಳಿ ತಗೊಳ್ಳಿ ಅಂತೇಳಿ. ಆರೋಗ್ಯ ಇಲಾಖೆ ಅವರು ಇದನ್ನ ಪರಿಶೀಲನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಪಾಮ್ ಆಯಿಲ್ ಅನ್ನ ಎಷ್ಟೋ ದೇಶಗಳಲ್ಲಿ ಅದನ್ನ ನಿಷೇಧ ಮಾಡಿದ್ದಾರೆ, ಹೌದು, ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ, ಅಪಾಯ ಅಲರ್ಜಿ ಅದು. ಯಾರೋ ಕೆಲವರು ಶ್ರೀಮಂತರಾಗ್ತಾರೆ, ಇಡೀ ದೇಶದ ಜನದ ಆರೋಗ್ಯ ಹಾಳಾಗುತ್ತೆ. ಒಂದು ದೇಶದ ಜನ ಆರೋಗ್ಯವಾಗಿ ಇಲ್ಲ ಅಂದರೆ ಆ ದೇಶದ ಅಭಿವೃದ್ಧಿ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮ ಸರ್ಕಾರಗಳು ಕಠಿಣವಾದ ಕ್ರಮವನ್ನು ತಗೋಬೇಕು ಆ ಒಂದು ಕೆಲಸಕ್ಕೆ. ಈ ರಾಜ್ ಲಡ್ಡುವನ್ನು ನಿಮ್ಮ ಅಂಗಡಿಯಿಂದ ಕೊಂಡ್ಕೊಂಡು ಹೋಗ್ತಾರಲ್ಲ,
ಅವರ ಫೀಡ್ಬ್ಯಾಕ್ ಹೇಗಿದೆ? ಅವರು ಫೋನ್ ಮಾಡಿ ಹೇಳ್ತಾರೆ ನಮಗೆ ಭಾಳ ಚೆನ್ನಾಗಿದೆ, ಇದೇ ಥರ ಮೇಂಟೈನ್ ಮಾಡಿ ಅಂತೇಳಿ. ಅವರು ಒಬ್ಬರಿಂದ 10 ಜನಕ್ಕೆ ಹೇಳಿ, ಹೆಚ್ ಎಲ್ಲು ಮತ್ತು ಮೈಸೂರು ಸ್ಯಾಂಡಲ್ ಸೊಪ್ಪನವರು ಪ್ರತಿ ವರ್ಷ 2,000 ಲಾಡು ತಗೊಳ್ತಾರೆ. ಅವ್ರದ್ದು ಅಲ್ಲಿ ಕಾರ್ಯಕ್ರಮ ಇರ್ತದೆ, ಅವ್ರು ತಗೊಳ್ತಾರೆ. ಮತ್ತು ಹೆಚ್ ಎಲ್ನಲ್ಲಿ ಆಯುಧ ಪೂಜೆ ದೀಪಾವಳಿ ಬಂದರೆ ಅಲ್ಲಿರೋರೆಲ್ಲ ಕೆಲವರು ರಾಜ ಲಡ್ಡು ಬೇಕು ಅಂತ ಒಂದು ವಾರ ಮುಂಚೆನೇ ಬಂದು ನಮಗೆ ಆರ್ಡರ್ ಕೊಟ್ಟು ಹೋಗ್ತಾರೆ. ಅವ್ರು ತಗೊಳ್ತಾ ಇದ್ದಾರೆ. ಅವ್ರಿಗೆ ರಾಜ ಲಡ್ಡೇ ಬೇಕು, ಬೇರೆ ಯಾವ ಸ್ವೀಟನ್ನು ಅವ್ರಿಗೆ ಇಡ್ಸೋದಿಲ್ಲ. ಎಷ್ಟೇ ಬೆಲೆ ಆಗಲಿ ರಾಜ ಲಡ್ಡೇ ಕೊಡಿ ಅಂತಾರೆ. ಈ ರಾಜ ಲಡ್ಡುಗೋಸ್ಕರ ಹಾಗೂ ನಿಮ್ಮ ಅಂಗಡಿಯಲ್ಲಿ ಸಿಗುವಂಥ ಈ ವಿಶಿಷ್ಟ ಖಾದ್ಯಗಳಿಗೋಸ್ಕರ ಎಲ್ಲೆಲ್ಲಿಂದ ಜನ ಬರ್ತಾರೆ? ರಾಮನಗರ, ಚನ್ನಪಟ್ಟಣ, ಬಿಡದಿ ಮತ್ತು ಬೆಂಗಳೂರಿನ ಮುನಿರೆಡ್ಡಿಪಾಳ್ಯ ಮತ್ತು ಸಂಜಯ್ ನಗರ, ಕೆಲವು ಲಾಯರ್ಸು ಮುಸ್ಲಿಮ್ಸ್ ಎಲ್ಲ ಬರ್ತಾರೆ. ಆಗ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ ಅಂದರೆ ನಾವು ಬಂದಿದ್ದಕ್ಕೆ ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಡಿ, ಅಪ್ ಆ್ಯಂಡ್ ಡೌನು, ಇಲ್ಲ ಅಂದರೆ ಇಲ್ಲಿಂದ ಹೋಗಲ್ಲ ಅಂತ ಇಲ್ಲಿ ಗಲಾಟೆ ಮಾಡಿ ಬೇರೆ ಸ್ವೀಟ್ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಸಮಾಧಾನ ಮಾಡಿ. ರಾಜ ಲಡ್ಡುದೇ ಒಂದು ದೊಡ್ಡ ಗಲಾಟೆ ನಡೀತದೆ ಇಲ್ಲಿ ಸ್ಟಾಕ್ ಇಲ್ಲ ಅಂದರೆ. ರಾಜಕುಮಾರ್ ಸಿನಿಮಾಗೆ ಟಿಕೆಟ್ ಸಿಕ್ಕದೆ ಇದ್ರೆ ಗಲಾಟೆ ನಡೀತಿತ್ತಲ್ಲ. ಸಡನ್ ಆಗಿ ಬರ್ತಾರೆ, 10 ಕೆಜಿ ಕೊಡಿ, 20 ಕೆಜಿ ಕೊಡಿ ಅಂತಾರೆ. ಅಲ್ಲ, ಫೋನ್ ಇದೆ ಎಲ್ಲ ಇದೆ, ಹೇಳೋದಿಲ್ಲ, ಫೋನ್ ಮಾಡ್ಕೊಂಡು ಬರ್ಬೋದು. ಬರೋದಿಲ್ಲ, ಕೆಲವು ಅರ್ಜೆಂಟ್ ಅಲ್ಲಿ ಬರ್ತಾರೆ, ಇದೇ ಇಲ್ಲೆಲ್ಲ ಹೋಗಿ ಹೋಗ್ತಾ ಇರುವಾಗ ಬಂದ್ಬಿಡ್ತಾರೆ. ಬಂದ್ಬಿಡ್ತಾರೆ ಸಡನ್ ಆಗಿ ಬರ್ತಾರೆ, 20 ಕೆಜಿ ಕೊಡಿ ಅಂತಾರೆ, ಸಿಂಗಲ್ ಪ್ಯಾಕ್ ಮಾಡಿಕೊಡಿ ಅಂತಾರೆ, 1.5 ಕೆಜಿ ಬಾಕ್ಸ್ ಮಾಡಿಕೊಡಿ ಅಂತಾರೆ. ಈ ಥರ ಎಲ್ಲ ಕೆಲವ್ರದ್ದು ಭಾರಿ ಅರ್ಜೆಂಟ್ ಇರ್ತದೆ, ಅವರು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲಾದರೆ ಒಂದಿನ ಟೈಮ್ ಕೊಡ್ತೀವಿ, ಬೆಳಿಗ್ಗೆನೋ ಮಧ್ಯಾಹ್ನನೋ ಅವ್ರಿಗೆ ಪೋರ್ಟರಲ್ಲೋ ಅಥವಾ ಸ್ವಿಗ್ಗಿಯಲ್ಲೋ ಜೊಮ್ಯಾಟೊ ಅಲ್ಲೋ ಕಳಿಸ್ಕೊಡ್ತೀವಿ ಅವ್ರ ಅಡ್ರೆಸ್ಗೆ. ಅಂದರೆ ಈಗ ಕಳೆದ 18 ವರ್ಷಗಳಿಂದ ನೀವು ಈ ರಾಜ ಲಡ್ಡುವನ್ನು ಆರಂಭ ಮಾಡಿ 2006 ಹೌದು, 18 ವರ್ಷ ಆಯ್ತು, 18 ವರ್ಷ ಆಯ್ತು, ಇನ್ನೊಂದು 2 ದಶಕ ಮುಗಿಯುತ್ತೆ ಇನ್ನು 2 ವರ್ಷ ಆದರೆ. ರಾಜಕುಮಾರ್ ಅವರ ಹೆಸರನ್ನು ಅಜರಾಮರವಾಗಿಸೋದಕ್ಕೆ ಅವ್ರು ಮಾಡಿರೋ ಕೆಲಸನೇ ಸಾಕು. ಆ ಕೆಲಸನೇ ಇಟ್ಕೊಂಡು ಬೇಕಾದಷ್ಟು ಜನ ಅವರ ಒಂದು ಉನ್ನತ ಧ್ಯೇಯಗಳನ್ನು ಇವತ್ತಿನ ಜನಕ್ಕೆ ಗೊತ್ತಾಗಲಿ, ಅವರು ಅವರ ದಾರಿಯಲ್ಲಿಯೇ ನಡೀಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು. ನಮ್ಮ ವಾಹಿನಿ ಕೂಡ ಅಂಥದ್ದೇ ಒಂದು ಪ್ರಯತ್ನವನ್ನು ಅಳಿಲು ಸೇವೆಯ ರೀತಿಯಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಸೂರ್ಯ ಚಂದ್ರ ಇರೋವರೆಗೂ ರಾಜ್ಕುಮಾರ್ ಅವ್ರ ಹೆಸರು ಯಾರು ಅಳಿಸೋಕ್ಕಾಗೋದಿಲ್ಲ. ಅವ್ರ ಥರ ಜನ ಹುಟ್ಟೋದು ಇಲ್ಲ. ಅವ್ರ ವ್ಯಕ್ತಿತ್ವ, ಅವ್ರ ಇದನ್ನು ಈಗಿನ ನಟರು ಕಲಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಾವು ಅಷ್ಟೇ, ಈ ನಿಮ್ಮ ರಾಜ್ ಲಡ್ಡು ಕೂಡ ಯಾವತ್ತಿಗೂ, ನಾವು ನೀವು ಶಾಶ್ವತ ಅಲ್ಲ, ನಾವು ಹೋದರೂ ಸಹ ನೀವು ಹುಟ್ಟು ಹಾಕಿದಂಥ ಈ ರಾಜ್ ಲಡ್ಡು ಕೂಡ ಸೂರ್ಯಚಂದ್ರರಿರುವವರೆಗೂ ಈ ಒಂದು ಪ್ರಪಂಚದಲ್ಲಿ ಸಿಗ್ತಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.